ಮೈಸೂರಿನಲ್ಲಿಂದು ಆಯೋಜಿಸಲಾಗಿದ್ದ 15ನೇ ಶಾಸ್ತ್ರೀಯ ಕನ್ನಡ ಮಾನ್ಯತಾ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸ್ತ್ರೀಯ ಕನ್ನಡ ಅಧ್ಯಯನ ಸಂಸ್ಥೆಯ ಯೋಜನಾ ನಿರ್ದೇಶಕ ಎನ್ಎಂ ತಳವಾರ್ ಉದ್ಘಾಟಿಸಿದರು. ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಮೇಗೌಡ, ಪ್ರೊಫೆಸರ್ ಸಂಧ್ಯಾ ರೆಡ್ಡಿ, ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಕುಮಾರ್, ಶಾಸ್ತ್ರೀಯ ಭಾಷೆಗಳ ಸಂಯೋಜಕ ಡಾಕ್ಟರ್ ಎಲ್ಆರ್ ಪ್ರೇಮ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎನ್ಎಂ ತಳವಾರ್ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ನಂತರ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತಿದೆ. ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ವಲಯ ಕನ್ನಡ ಭಾಷಾ ಅಭಿವೃದ್ಧಿಗೆ ಮುಂದಾದರೆ ಕನ್ನಡ ಭಾಷೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಬಹುದು ಎಂದರು. ಇದು ನೀವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಬೇರೆ ಬೇರೆಯ ದಾಖಲೆಗಳನ್ನು ಮತ್ತು ಸಂಶೋಧನಾ ಉದಾಹರಣೆಗಳನ್ನೆಲ್ಲ ಕಣ್ಣಲ್ಲಿ ಇಟ್ಕೊಂಡು ನೋಡಿದ್ರೆ ಕನ್ನಡ ಅಸ್ಮಿತೆ ಇದೆಯಲ್ಲ, ಐಡೆಂಟಿಟಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಅದನ್ನು ಕೃಷ್ಣಪೂರ್ವಕ್ಕೆ ಯಾವುದೇ ಅನುಮಾನ ಇಲ್ಲದೆ ಕರ್ಕೊಂಡು ಹೋಗ್ಬೋದು ಅಂತ ನಾನು ಅದು ತೆಳುವಾಗಿರ್ಬೋದು ಅಥವಾ ನಿಮಗೆ